ನಮಸ್ಕಾರ ನಾನು ಚಿಕ್ಕವನಿದ್ದಾಗ ನಾನು ಸುಮಾರು ನಾಲ್ಕನೇ ಕ್ಲಾಸ್ ಮುಗಿದೇ ಇದ್ದಂಗೆ ನಾನು ಬಿಸ್ನೆಸ್ ಮಾಡಬೇಕು ನನಗೆ ಅಗ್ರಿಕಲ್ಚರ್ ಫ್ಯಾಮಿಲಿ ಆಗಿದ್ದರಿಂದ ಬಿಸ್ನೆಸ್ ಎಲ್ಲ ನಮ್ಮ ಊರಲ್ಲಿ ಮಾಡಲ್ಲ ಹಾಗಾಗಿ ನಾನೇನು ಮಾಡ್ತಿದ್ದೆ ನಾನು ಈ ಹಾಲ್ ಮಾರೋದು ಅದು ಇದು ಮಾಡಿಕೊಂಡು ನಾನು ಚಿಕ್ಕವನಿಂದನು ಬಹಳ ಸ್ವಲ್ಪ ಅವಾಗೆಲ್ಲ ನೆಗೋಷಿಯೇಟ್ ಮಾಡೋದು ಚರ್ಚೆ ಮಾಡೋದು ಬಾರ್ಗೇನ್ ಮಾಡೋದು ಮಾಡ್ತಾ ಇದ್ದೆ ಹಾಗಾಗಿ ನಮ್ಮ ಊರಿನಲ್ಲೆಲ್ಲ ನನಗೆ ಮಾರ್ವಾಡಿ ಅಂತಿದ್ರು ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಮಾರ್ವಾಡಿ ಅಂತಾರೆ ಅಂತ ಬಟ್ ನಾನು ಬೆಳೀತಾ ಬೆಳೀತಾ ದೊಡ್ಡವನಾದ ಮೇಲೆ ಮಾರ್ವಾಡಿ ಅವ್ರ ಬಗ್ಗೆ ಭಾಳ ತಿಳ್ಕೊಂಡೆ ನನಗೊಂದಷ್ಟು ಜನ ಒಳ್ಳೊಳ್ಳೆ ಮಾರ್ವಾಡಿ ಫ್ರೆಂಡ್ಸ್ ಇದ್ದಾರೆ ಅವರ ನನಗೆ ಮಾರ್ವಾಡೀಸು ಸಿಂಧೀಸು ಈ ಜೈನ್ಸು ಇರಲ್ಲ ಇದಾರಲ್ಲ ಒಂದು ಭಾಳ ಇಷ್ಟ ಆಗೋದೇನಂದರೆ ನೀವು ಅವರಲ್ಲಿ ಯಾರು ಒಬ್ಬ ಒಬ್ಬನೇ ಒಬ್ಬ ಬೆಗ್ಗರ್ನ ನೋಡೋಲ್ಲ ಯಾರು ಸಿಂಧೀಸು ಮಾರ್ವಾಡಿಸು ಜೈನ್ಸ್ ಇದಾರಲ್ಲ ಇವರಲ್ಲಿ ಬೆಗ್ಗರ್ಸ್ನ ನೋಡೋಲ್ಲ ನೀವು ಯಾಕೆಂದರೆ ಅವರೆಲ್ಲ ಏನೋ ಒಂದು ದುಡಿಮೆ ಮಾಡಿ ಜೀವನ ಮಾಡ್ತಾರೆ ಮತ್ತು ಭಾಳಷ್ಟು ಶ್ರೀಮಂತರಿದ್ದಾರೆ ಅವರ ಜೀವನ ಶೈಲಿನೇ ಬೇರೆ ಸೊ ಹಾಗಾದರೆ ಈ ಮಾರ್ವಾಡೀಸು ಎಲ್ಲರೂ ಹೇಳ್ತಾರೆ ಮಾರ್ವಾಡಿ ಫ್ಯಾಮಿಲಿ ಅಂದ್ರೆ ದುಡ್ಡು ಇದೆ ಅವ್ರ ಹತ್ರ ಅಂತ ಯಾಕೆ ಈ ಮಾರ್ವಾಡೀಸ್ ದುಡ್ಡು ಮಾಡ್ತಾರೆ ಹ್ಯಾ ಮಾಡ್ತಾರೆ ಅವರ ದುಡ್ಡು ಮಾಡುವ ಅಥವಾ ಅವ್ರ ಶ್ರೀಮಂತರ ಆಗೋದಕ್ಕೆ ಅವರು ಫಾಲೋ ಮಾಡುವ ಪ್ರಿನ್ಸಿಪಲ್ಸ್ ಏನು ಅದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತೇಳಿ ಇವತ್ತು ಇದು ಡೆಫಿನೆಟ್ಲಿ ನಿಮಗೆ ಬೇರೆ ಬೇರೆ ಕಡೆ ಇರ್ಬೋದು ಮತ್ತು ನಾನು ನನ್ನ ಫ್ರೆಂಡ್ಸ್ ಹತ್ರ ತಿಳ್ಕೊಂಡಿರೋದು ಕೆಲವು ವಿಷಯಗಳನ್ನ ನನ್ನ ಮಾರವಾಡಿ ಫ್ರೆಂಡ್ಸ್ ಹತ್ರ ತಿಳ್ಕೊಂಡಿರೋದು ಹಾಗಾಗಿ ಈ ಐದು ವಿಷಯಗಳನ್ನ ನೀವು ಫಾಲೋ ಮಾಡಿದರೆ ಪ್ರಾಬ್ಲಿ ನೀವು ಕೂಡ ನಮ್ಮ ಮಾರವಾಡಿ ಫ್ರೆಂಡ್ಸ್ ಜೊ ನೀವು ಕೂಡ ಶ್ರೀಮಂತರಾಗ್ಬೋದು ಒಳ್ಳೆಯ ಫಿನಾನ್ಷಿಯಲ್ಸ್ನ ಮ್ಯಾನೇಜ್ ಮಾಡ್ಬೋದು ಸೊ ಹಾಗಾದರೆ ಅದನ್ನು ಕಲಿಯೋದಕ್ಕೂ ಮೊದಲು ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಇಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡಿ ಮಾರವಾಡಿ ಅವ್ರ್ದು ಒಂದು ನನಗೆ ಭಾಳ ಭಾಳ ಇಷ್ಟ ಆಗುವ ಒಂದು ಗುಣ ಏನಪ್ಪ ಅಂದರೆ ಅವರು ಹೈ ವಾಲ್ಯೂಮ್ ಬಿಸ್ನೆಸ್ ಮಾಡ್ತಾರೆ ಅಂದರೆ ಈಗ ನನಗೆ ಈ ಎಸ್ ಪಿ ರೋಡ್ ಇದೆ ಬ್ಯಾಂಗ್ಳೂರಿನ ಎಸ್ ಪಿ ರೋಡಲ್ಲಿದೆ ಅಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನ ಸೆಲ್ ಮಾಡ್ತಾರೆ ಅವ್ರು ಹೇಗೆ ಅಂದರೆ ನನಗೆ ಐವತ್ತು ಪರ್ಸೆಂಟ್ ಮಾರ್ಜಿನ್ ಬೇಕು ಮೂವತ್ತು ಪರ್ಸೆಂಟ್ ಮಾರ್ಜಿನ್ ಬೇಕು ಅಂತ ಕೂತ್ಕೊಳಲ್ಲ ಅವ್ರು ಹೆಂಗಂದರೆ ಸರ್ ನಿಮ್ಗೆ ಒಂದು ಲಕ್ಷ ರೂಪಾಯಿ ಐಟಮ್ ಬೇಕಾ ನಂಗೆ ಒಂದು ಲಕ್ಷ ರೂಪಾಯಿ ವ್ಯಾಪಾರ ಆಗಿ ಎರಡು ಸಾವಿರ ರೂಪಾಯಿ ಲಾಭ ಆದರೆ ಸಾಕು ನನಗೆ ಬಟ್ ಒಟ್ನಲ್ಲಿ ಅವ್ರಿಗೆ ವಾಲ್ಯೂಮ್ ಆಗಬೇಕು ಹೋಗ್ತಿರ್ಬೇಕು ಹಾಗೆ ನೀವು ಕ್ಯಾಶ್ ಕೊಡ್ತೀನಿ ಅಂದರೆ ಮುಗೀತು ಅವ್ರು ಕ್ಯಾಶ್ ಕೊಟ್ಟು ಅಥವಾ ನಿಮಗೆ ಅಂದರೆ ಇಮಿಡಿಯೇಟ್ ಪೇಮೆಂಟ್ ಮಾಡ್ತೀನಿ ಅಂದ್ಬಿಟ್ರೆ ನಿಮಗೆ ಅವರು ಭಾಳ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಹಾಗಾಗಿ ಇವತ್ತು ನೀವು ನಂಬಲ್ಲ ನನಗೆ ಈ ಇ ಕಾಮರ್ಸ್ ಕಂಪ್ನಿಗಳು ಏನು ಮಾಡ್ತಿದ್ರು ಅಂದರೆ ಅವರಿಗೆ ಡಿಸ್ಕೌಂಟಲ್ಲಿ ಕೊಡಬೇಕು ಅಂತೇಳಿ ಈ ಥರ ಎಸ್ ಪಿ ರೋಡು ಈ ಥರದ ಮಾರವಾಡಿ ಶಾಪ್ಸ್ಗಳಲ್ಲಿ ಕೊಂಡ್ಕೊತಿದ್ರಂತೆ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನ ಇವ್ರು ಏನು ಮಾಡ್ತಿದ್ರು ಮಾರ್ವಾಡೀಸ್ ಅಂದರೆ ಈ ಇ ಕಾಮರ್ಸ್ ಕಂಪ್ನಿಗಳೇನು ಮಾಡ್ತಿದ್ರು ಮಾರ್ವಾಡಿ ಶಾಪಲ್ಲಿ ನೂರು ರೂಪಾಯಿ ಪ್ರಾಡಕ್ಟ್ನ ಕೊಂಡ್ಕೊಂಡು ಇ ಕಾಮರ್ಸ್ ಶಾಪ್ಗಳಲ್ಲಿ ತೊಂಬತ್ತು ರೂಪಾಯಿಗೆ ಮಾರ್ತಿದ್ರಂತೆ ತೊಂಬತ್ತು ರೂಪಾಯಿಗೆ ಮಾರ್ವಾಡೀಸೇ ಕೊಡೋದು ಕಡಿಮೆ ಪಾಪ ಇವ್ರು ಎಂಬತ್ತೈದು ರೂಪಾಯಿಗೆ ಡಿಸ್ಕೌಂಟಲ್ಲಿ ಕೊಡ್ತಿದ್ರಾ ಮಾರ್ವಾಡೀಸ್ ಏನು ಮಾಡ್ತಿದ್ರು ಹೇಳಿ ಆ ಎಂಬತ್ತೈದು ರೂಪಾಯಿಗೆ ಮ ಕೊಂಡ್ಕೊಂಡು ಮತ್ತೆ ಮತ್ತೆ ಅವರಿಗೆ ನೂರು ರೂಪಾಯಿಗೆ ಮಾರಾಟ ಮಾಡ್ತಿದ್ರು ಈ ಇ ಕಾಮರ್ಸ್ ಕಂಪ್ನಿಗಳು ಅವರಿಂದ ದುಡ್ಡು ಈಗ ಅವರಿಂದನೇ ಕೊಂಡ್ಕೊಂಡು ಅವರಿಗೆ ಮಾರ್ತಾಯಿದ್ರು ಲೆಕ್ಕ ಹಾಕಿ ನೂರು ರೂಪಾಯಿಗೆ ಕೊಂಡ್ಕೊಂಡು ಎಂಬತ್ತೈದು ರೂಪಾಯಿಗೆ ಮಾರಿಬಿಟ್ರೆ ಹದಿನೈದು ರೂಪಾಯಿ ಸುಮ್ಮನೆ ಕೂತಲ್ಲೇ ಪ್ರಾಫಿಟಾ ಹೀಗೆ ಮಾರ್ವಾಡಿಸ್ ಏನು ಮಾಡ್ತಾರೆ ಅಂದರೆ ಅವರು ಅವಕಾಶಗಳನ್ನ ಹುಡುಕ್ತಾ ಇರ್ತಾರೆ ಹೇಗೆ ಲಾಭ ಮಾಡಬೇಕು ಅಂತ ಸೊ ಹಾಗಾಗಿ ಮಾರ್ವಾಡೀಸ್ ಮಾಡುವ ದೊಡ್ಡ ಕೆಲಸ ಏನಂದರೆ ಹೈ ವಾಲ್ಯೂಮ್ ಬಿಸ್ನೆಸ್ಸು ಲೋ ಪ್ರಾಫಿಟ್ ಬಿಸ್ನೆಸ್ಸು ಎಷ್ಟಾದ್ರೆ ನಮ್ಮವ್ರು ಹೆಂಗೆ ಅಂದರೆ ಮಾರಾಟ ಮೇ ಭಾಳಷ್ಟು ಜನಕ್ಕೆ ಏನು ಅಂದರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ವ್ಯಾಪಾರ ಸಾಕು ಬಟ್ ನನಗೆ ಐವತ್ತು ಐನೂರು ರೂಪಾಯಿ ಪ್ರಾಫಿಟ್ ಬರಬೇಕು ಆವಾಗ ಏನಾಗುತ್ತೆ ನೀವು ಕಸ್ಟಮರ್ಸ್ನ ಕಳ್ಕೊತೀರಿ ಯಾವಾಗ ಕಸ್ಟಮರ್ಸಿಗೆ ಗೊತ್ತಾಗತ್ತೆ ನಿಮಗಿಂತ ಕಡಿಮೆ ರೇಟಿಗೆ ಬೇರೆ ಏನಾರು ಕೊಡ್ತೀರ ಅಂತ ನಿಮ್ಮಲ್ಲಿಗೆ ಬರೋಲ್ಲ ಅವರು ಸೊ ಹಾಗಾಗಿ ನೀವು ಯಾವುದೇ ಬಿಸ್ನೆಸ್ ಮಾಡಿ ಯಾವುದೇ ವ್ಯವಹಾರ ಮಾಡಿ ನೀವು ವಾಲ್ಯೂಮ್ ಕಡೆ ಗಮನ ಕೊಡಬೇಕು ಸ್ಕೇಲೆಬಿಲಿಟಿ ಹೇಗೆ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮಲ್ಲಿ ನಾವು ಜನರಿಗೆ ಫ್ರೀ ಫಿನಾನ್ಷಿಯಲ್ ಅಡ್ವೈಸ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಯಾರೂ ನಂಬ್ತಾನೆ ಇರಲಿಲ್ಲ ನಾನು ಫಸ್ಟ್ ಮಾಡಿದ್ದ ಕೆಲಸ ಏನಂದರೆ ವಾಲ್ಯೂಮ್ ದೋ ಜೋರಾಗಿ ಮಾಡಬೇಕು ದೊಡ್ಡದಾಗಿ ವಾಲ್ಯೂಮ್ ಮಾಡಬೇಕು ಇವತ್ತು ಸುಮಾರು ಮೂವತ್ತ್ನಾಲ್ಕು ಮೂವತ್ತೈದು ಸಾವಿರ ಕಾಲ್ಸನ್ನು ನಾವು ಕಾಲ್ ಅನ್ ಹ್ಯಾಂಡಲ್ ಮಾಡೋಕ್ಕೆ ಕಾರಣ ಏನಂದರೆ ಫ್ರೀಯಾಗಿ ಅಡ್ವೈಸ್ ಕೊಡೋಕ್ಕಾಗತ್ತೆ ಅಂದರೆ ಆ ವಾ ಸ್ಕೇಲೆಬಿಲಿಟಿ ಬಿಲ್ಡ್ ಮಾಡಿದ್ದೀವಿ ಸೊ ಹಾಗಾಗಿ ನಮಗೆ ಬಹಳ ಕಡಿಮೆ ಖರ್ಚಲ್ಲಿ ಜನರಿಗೆ ಹೈ ಕ್ವಾಲಿಟಿ ಅಡ್ವೈಸ್ ಕೊಡೋಕ್ಕಾಗ್ತದೆ ಸೊ ಹಾಗಾಗಿ ನೀವು ಏನೇ ಬಿಸ್ನೆಸ್ ಮಾಡಿದ್ರು ಕೂಡ ಹೈ ವಾಲ್ಯೂಮ್ ಲೋ ಪ್ರಾಫಿಟ್ ಇದನ್ನು ನೆನಪಲ್ಲಿಟ್ಕೊಳ್ಳಿ ಎರಡನೇದು ಮಾರ್ವಾಡೀಸ್ ಮಾಡುವ ಇನ್ನೊಂದು ಕೆಲಸ ಏನಂದರೆ ಅವರಿಗೆ ಇನ್ಕಮ್ ಬರ್ತಾ ಇದ್ದಂಗೆ ಒಂದು ಭಾಗವನ್ನು ಇನ್ವೆಸ್ಟ್ ಮಾಡ್ತಾರೆ ಪ್ರಾಪರ್ಟಿಯಲ್ಲೋ ಅಥವಾ ಇನ್ನೇನೋ ಸಾಲ ಕೊಡೋದು ಬ್ಯಾಂಕಲ್ಲು ಮ್ಯೂಚುವಲ್ ಫಂಡ್ಸಲ್ಲೂ ಶೇರ್ಸಲ್ಲೋ ಹೀಗೆ ಇನ್ವೆಸ್ಟ್ ಮಾಡಿ ಅವ್ರು ಸೆಕೆಂಡ್ ಇನ್ಕಮ್ ಕ್ರಿಯೇಟ್ ಮಾಡಿಬಿಡ್ತಾರೆ ಮಾರ್ವಾಡಿಸ್ದು ಒಂದು ಒಳ್ಳೆ ಅಂದರೆ ಅಂದರೆ ಅವ್ರದ್ದು ಜಾಣ್ಮೆ ಏನಂದರೆ ಅವರು ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದಲ್ಲ ನೀವು ಎಂಥ ಮಾರ್ವಾಡಿಸ್ನ ನೋಡಿ ಅವ್ರು ಎರಡು ಮೂರು ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ ಹಾಗಾಗಿ ನೀವು ಕೂಡ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅಂದರೆ ಸೆಕೆಂಡು ಮೂರು ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ನಾನು ಹೇಳಿಕೊಡುವ ಒಂದು ಮಾಸ್ಟರ್ ಕ್ಲಾಸ್ ಏನಪ್ಪ ಅಂದರೆ ಏಳು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕಮ್ನ ಹ್ಯಾಕ್ ಕ್ರಿಯೇಟ್ ಮಾಡ್ಕೋಬೋದು ಇದು ಎಲ್ಲೂ ಸಿಗೋಲ್ಲ ನಿಮಗೆ ಸೊ ನೀವು ಒಂದು ವೇಳೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ಗೆ ಎಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಕೂಡ ಒಂದು ಇನ್ಕಮ್ ಅಲ್ಲ ಏಳು ಡಿಫ್ರೆಂಟ್ ಇನ್ಕಮ್ಸ್ನ ಇಟ್ಕೊಬೋದು ಏಳು ಡಿಫ್ರೆಂಟ್ ಸೋರ್ಸಿಂದ ಬರೋದು ಮೂರನೇದು ಮಾರ್ವಾಡ ಒಂದು ಗುಡ್ ಪಾರ್ಟ್ ಅಂದ್ರೆ ಅವ್ರಿಗೆ ಏನೇ ಇನ್ಕಮ್ ಬೇರೆ ಇರಲಿ ಅವ್ರು ಒಂದು ಒಂದು ಕೆಲಸದಲ್ಲಿ ಎಂಗೇಜ್ ಆಗಿರ್ತಾರೆ ಯಾವುದೋ ಒಂದು ಕೆಲಸನ ಪ್ರತಿದಿನ ಮಾಡ್ತಾರೆ ಅವರಿಗದು ಅದು ಕಷ್ಟನೋ ಸುಖನೋ ಮತ್ತು ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಆ ಜಾಬು ಅದನ್ನು ಅವ್ರು ಮಾಡ್ತಾ ಇರ್ತಾರೆ ನಾನು ನೋಡಿದ್ದೀನಿ ಬಹಳ ವಯಸ್ಸಾದವರು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಏನೋ ಒಂದು ಕೆಲಸ ಮಾಡ್ತಾರೆ ನೀವು ಕೂಡ ನೀವು ನಿಮಗೆ ಎಷ್ಟೇ ರೆಗ್ಯುಲರ್ ಇನ್ಕಮ್ ಬರ್ತಾ ಇರಲಿ ಆಸ್ತಿ ಎಷ್ಟೇ ಇರಲಿ ಯಾವುದೋ ಒಂದು ಕೆಲಸದಲ್ಲಿ ತೊಡ್ಕೊ ತೊಡ್ಸ್ಕೊಳ್ಳಿ ಯಾಕಂದರೆ ಆ ಥರ ಮಾಡಿದಾಗ ಏನಾಗುತ್ತೆ ನೀವು ಕನೆಕ್ಟ್ ಆಗಿರ್ತೀರಿ ನಿಮ್ಮ ಇಂಡಸ್ಟ್ರಿಗೆ ಅಥವಾ ನೀವು ಯಾವ ಫೀಲ್ಡಲ್ಲಿ ಇರ್ತೀರಿ ಅಲ್ಲಿ ಕನೆಕ್ಟ್ ಆಗಿರ್ತೀರಿ ನೀವು ಇಂಪ್ರೂವ್ ಆಗ್ತೀರಿ ಮತ್ತು ಬೋರ್ ಆಗಲ್ಲ ಮತ್ತು ಸುಮ್ಮನೆ ಕೂತಾಗ ಬೇಗ ವಯಸ್ಸಾಗುತ್ತೆ ನೀವೇನೋ ಒಂದು ಕೆಲಸ ಮಾಡ್ತಾ ಇರಬೇಕು ಅದು ಇಂಪಾರ್ಟೆಂಟು ನಾಲ್ಕನೇದು ಮಾರ್ವೀಸ್ ಮಾಡೋದು ನಿಮ್ಗೆ ಗೊತ್ತಿರಬೇಕು ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಕನೆಕ್ಷನ್ಸು ನೀವೀಗ ಎಸ್ ಪಿ ರೋಡಿಗೆ ಹೋಗ್ಬಿಟ್ರೆ ಎಂಟೈರ್ ಎಸ್ ಪಿ ರೋಡಿಗೆ ಭಾಳ ವರ್ಷಗಳಿಂದ ಅವರು ಇಂಟ್ರ್ಕಾಮ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ಅವ್ರ ಪಕ್ಕದ ಅಂಗಡಿಗೆ ಅಥವಾ ಇನ್ಯಾವುದೋ ಒಂದು ಅಂಗಡಿಗೆ ಮಾತಾಡಬೇಕು ಅಂದರೆ ಎಲ್ಲ ಇಂಟ್ರ್ಕಾಮಲ್ ಮಾತಾಡ್ತಾರೆ ಅವರ ಕನೆಕ್ಷನ್ ಸೋಷಿಯಲ್ ಇದು ಹೇಗಿದೆ ಅಂದರೆ ಏನು ಮಾಡ್ತಾರೆ ಅವರು ಈಗ ನಿಮ್ಮ ಮಾರ್ವಾಡೀಸಿಗೆ ಸಾಲ ಬೇಕು ಅಂದರೆ ಇಂಟ್ರೆಸ್ಟ್ ಫ್ರೀ ಸಾಲ ಸಿಗುತ್ತೆ ಅಥವಾ ಬಹಳ ಕಡಿಮೆ ದಿಗೆ ಈಗ ನಮ್ಮ ಫ್ರೆಂಡ್ಸ್ ಹತ್ರ ನೀವು ಹೋಗಿ ಸಾಲ ಕೇಳಿ ಎರಡು ಪರ್ಸೆಂಟ್ ಕೊಡು ತಿಂಗಳಿಗೆ ಅಂತಾರೆ ಮಾರವಾಡೀಸಿಗೆ ಹಂಗಲ್ಲ ವರ್ಷಕ್ಕೆ ಐದು ಪರ್ಸೆಂಟ್ ವರ್ಷಕ್ಕೆ ಇಲ್ಲಿ ಎರಡು ಪರ್ಸೆಂಟ್ ತಿಂಗ್ಳಿಗೆ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ವರ್ಷಕ್ಕೆ ಇಲ್ಲಿ ವರ್ಷಕ್ಕೆ ಐದು ಪರ್ಸೆಂಟಿಗೆ ಬಡ್ಡಿ ಸಿಗ ಸಾಲ ಸಿಗುತ್ತೆ ಆ ಬ್ಯಾಂಕ್ ಬಡ್ಡಿ ದರಕ್ಕಿಂತ ಕಡಿಮೆಗೆ ಮಾರ್ವಾಡಿಸು ಅವ್ರವ್ರಿಗೆ ಕೊಡ್ತಾರೆ ಅಂದರೆ ಆ ಸೋಷಿಯಲ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋತಾರೆ ಅವರು ಯಾಕೆ ಸೋಷಿಯಲ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊತಾರೆ ಅವರು ಆ ಕಮ್ಯುನಿಟಿನ ಬೆಳೆಸ್ತಾರೆ ಮಾರ್ವಾಡಿಸಲ್ಲಿರೋ ಒಗ್ಗಟ್ಟು ಯಾರಲ್ಲೂ ಇಲ್ಲ ನಾನು ನಿನ್ನೆ ರೈತರ ಬಗ್ಗೆ ಹೇಳ್ತಾ ಇದ್ದೆ ರೈತರು ಇವತ್ತು ಕಷ್ಟಕ್ಕೆ ಸಿಕ್ಕಿರೋ ಕಾರಣನೇ ಅವರಲ್ಲಿ ಒಗ್ಗಟ್ಟು ಕಡಿಮೆ ಹಾಗಾಗಿ ನಾವು ಮಾರ್ವಾಡೀಸಲ್ಲಿ ಕಲಿಬೇಕಾಗಿರೋ ದೊಡ್ಡ ಗುಣ ಏನಪ್ಪಾ ಅಂದರೆ ಅವ್ರ ಒಗ್ಗಟ್ಟು ಒಬ್ರನ್ನೊಬ್ರು ಬಿಟ್ಟು ಕೊಡೋದೇ ಇಲ್ಲ ನಾನು ಯಾವಾಗಲೂ ಜೋಕ್ ಮಾಡ್ತಿರ್ತೀನಿ ಮಾರವಾಡಿ ಒಬ್ಬ ಮಾರ್ವಾಡಿ ಜನರು ಹೋಗಿಬಿಟ್ಟು ನೀವು ಸೇಲ್ ಮಾಡಬೇಕು ಅಂದರೆ ನೀವು ಮಾರವಾಡಿನೇ ಆಗಿರಬೇಕು ಅವ್ರು ಬೇರತ್ರ ಕೊಂಡ್ಕೊಳ್ಳೋದೇ ಇಲ್ಲ ಆ ಒಗ್ಗಟ್ಟಿದೆ ಹಾಗಾಗಿ ನೀವು ಕೂಡ ನಿಮ್ಮಲ್ಲಿ ನಿಮ್ಮಲ್ಲಿ ಒಗ್ಗಟ್ಟನ್ನ ತಂದ್ಕೊಳ್ಳಿ ಯಾವುದೇ ಕಮ್ಯುನಿಟಿ ಆಗಿರಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿ ನಿಮ್ಮಲ್ಲಿ ನೀವೆಲ್ಲ ಒಟ್ಟಾಗಿ ಒಂದು ಕಮ್ ಒಗ್ಗಟ್ಟಿದ್ರೆ ಅದು ಕೂಡ ಈಸಿ ಆಗುತ್ತೆ ಹಾಗಾಗಿ ಆ ಸೋಷಿಯಲ್ ನೆಟ್ವರ್ಕಿಂಗ್ ಭಾಳ ಇಂಪಾರ್ಟೆಂಟು ನೀವು ಕೂಡ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಭಾಳ ಹೆಲ್ಪ್ ಆಗುತ್ತೆ ಐದನೇದು ಬಹಳ ಬಹಳ ಇಂಪಾರ್ಟೆಂಟು ಮಾರ್ವಾಡಿಸ್ ಏನು ಮಾಡ್ತಾರೆ ಅಂದರೆ ಅವರು ನಮ್ಮಲ್ಲಿ ಹೆಂಗೆ ಅಂದರೆ ಇನ್ಯಾರೋ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಇಡ್ತೀಯಾರಂದರೆ ನಮ್ಗೆ ಹಸುವೆ ಜಾಸ್ತಿ ಇವ್ರು ಹಂಗಲ್ಲ ಬೇರೆ ಯಾರೇನೇ ಬಿಸ್ನೆಸ್ ಮಾಡ್ತಾರೆ ಅಂದರೆ ಒಂದು ಐದು ಪರ್ಸೆಂಟ್ ಪಾರ್ಟ್ನರ್ಶಿಪ್ ನಂಗೆ ಕೊಡು ಅಂತೇಳಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಹತ್ತು ಪರ್ಸೆಂಟ್ ಪಾರ್ಟ್ನರ್ಶಿಪ್ ಕೊಡು ಅಂತ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಆಮೇಲೆ ಅವರು ಲಾಭ ಮಾಡ್ತಾ ಹೋದಂಗು ಅವರ ಲಾಭದ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇವ್ರಿಗೆ ಬರ್ತಾ ಇರತ್ತೆ ಸೊ ಹಾಗಾಗಿ ಮಾರ್ವಾಡಿಸ್ ಏನು ಮಾಡ್ತಾರೆ ಲಾಂಗ್ ಟರ್ಮಲ್ಲಿ ಅವ್ರು ಒಂದು ವೇಳೆ ಕೆಲಸ ಮಾಡೋದು ಬಿಟ್ಟು ರಿಟೈರ್ ಆದರೂ ಕೂಡ ಬೇರೆಯವರೆಲ್ಲ ಅವ್ರಿಗೆ ಲಾಭ ಕೊಡ್ತಾಯಿರ್ತಾರೆ ಸೊ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತದಲ್ಲಿ ಯಾರಾದರೂ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಅಂದರೆ ಒಂದು ಹತ್ತು ಪರ್ಸೆಂಟ್ ಪಾರ್ಟ್ನರ್ಶಿಪ್ ಕೊಡೋ ಮರ ಅಂತೇಳಿ ಒಂದಷ್ಟು ದುಡ್ಡಿನ ಇನ್ವೆಸ್ಟ್ ಮಾಡಿ ನಿಮಗೂ ಒಂದು ಪ್ರಾಫಿಟಬಲ್ ಒಂದು ಒಂದು ಪ್ರಾಫಿಟ್ ಶೇರಿಂಗ್ ಇಸ್ಕೊಳ್ಳಿ ಏನಾಗುತ್ತೆ ನಾಳೆ ಒಂದು ವೇಳೆ ನೀವು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ನೀವು ಕೆಲಸ ಕಳ್ಕೊಂಡು ನಿಮಗೆ ಬೇರೆ ಆದಾಯ ಇಲ್ಲ ಅಂದರೂ ಕೂಡ ಇದರಿಂದ ಬರುತ್ತೆ ಹೀಗೆ ಭಾಳಷ್ಟು ಜನ ಮಾಡ್ಯಾರ ಈಗ ಯಾಹೂ ಇದೆಯಲ್ಲ ಯಾಹೂ ಡಾಟ್ ಕಾಮು ಯಾಹು ಡಾಟ್ ಕಾಮ್ ಒಂದು ಕಾಲದಲ್ಲಿ ಭಾಳ ದೊಡ್ಡ ಕಂಪ್ನಿ ಭಾಳ ಚೆನ್ನಾಗಿ ಮಾಡ್ತಿತ್ತು ಆದರೆ ಇವತ್ತು ಯಾಹು ಡಾಟ್ ಕಾಮ್ ಕ್ಲೋಸ್ ಆಗೋ ಪರಿಸ್ಥಿತಿಗೆ ಬಂದಿದೆ ಆದರೆ ಅವ್ರು ಏನು ಮಾಡಿದ್ರು ಒಂದು ಒಳ್ಳೆಯ ಬುದ್ಧಿವಂತ ಕೆಲಸ ಅಂದರೆ ಆಲಿಬಾಬಾ ಡಾಟ್ ಕಾಮಲ್ಲಿ ಇನ್ವೆಸ್ಟ್ ಮಾಡಿದರು ಆಲಿಬಾಬಾ ಡಾಟ್ ಕಾಮಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಅವ್ರಿಗೆ ಭಾಳ ಲಾಭ ಆಯಿತು ಹೀಗೆ ಅವರೆಲ್ಲ ಮಾಡೋ ಒಳ್ಳೊಳ್ಳೆ ಕೆಲಸಗಳು ಕೆಲವರೆಲ್ಲ ಅವರು ಈಗ ಬ ವಾಲ್ಮಾರ್ಟ್ನವ್ರು ಫ್ಲಿಪ್ಕಾರ್ಟ್ನ ಕೊಂಡ್ಕೊಂಡ್ರು ಆದರೆ ಫ್ಲಿಪ್ಕಾರ್ಟ್ನವ್ರು ಏನು ಮಾಡಿದರು ಅಂದರೆ ಫ್ಲಿಪ್ಕಾರ್ಟಲ್ಲಿ ಭಾಳ ಲಾಸ್ ಆಗ್ತಿದೆ ಆದರೆ ಫ್ಲಿಪ್ಕಾರ್ಟ್ನವರು ಫೋನ್ಪೇ ಅಂತೇಳಿ ಒಂದು ಕಂಪ್ನಿಯನ್ನು ಕೊಂಡ್ಕೊಂಡು ಅದನ್ನು ಮಾಡಿದರು ವ್ಯಾಲೆಟ್ ಕಂಪ್ನಿ ಅದು ಭಾಳ ಚೆನ್ನಾಗಿ ನಡೀತದೆ ನೀವು ನೋಡಿರ್ಬೇಕು ಎಲ್ಲ ಕಡೆ ಈಗ ಫೋನ್ಪೇ ಯೂಸ್ ಮಾಡ್ತೀವಿ ಹಾಗಾಗಿ ಫ್ಲಿಪ್ಕಾರ್ಟ್ಗಿಂತ ಈಗ ಫೋನ್ಪೇಯಲ್ಲಿ ವ್ಯಾಲ್ಯೂಯೇಷನ್ ಚೆನ್ನಾಗಾಗತ್ತೆ ಮುಂದೆ ಫ್ಯೂಚರ್ ಇದೆ ಅಂತ ಅವರು ಇನ್ವೆಸ್ಟರ್ಸ್ ಅಂದ್ಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಬರೀ ನಿಮ್ಮ ಮೇಲೆ ನಿಮ್ಮ ಬಿಸ್ನೆಸ್ ಮೇಲೆ ಮಾತ್ರ ನಂಬ್ಕೋಬೇಡಿ ಬೇರೆ ಯಾರೋ ಬಿಸ್ನೆಸ್ ಮಾಡ್ತೀರೋಂದ್ರೆ ಅವ್ರಿಗೆ ಒಂದು ಸಣ್ಣ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರನ್ನೂ ಬೆಳೆಸಿ ಮತ್ತು ನಿಮ್ಗೆ ಅದರಿಂದ ಲಾಭ ಏನಪ್ಪ ಅಂದರೆ ಅವ್ರು ನಾಳೆ ಬೆಳೆದಂಗು ನಿಮ್ಗೆ ಲಾಭ ಬರ್ತಾ ಇರುತ್ತೆ ನಿಮಗೆ ಹತ್ತು ಜನಕ್ಕೆ ಸಪೋರ್ಟ್ ಮಾಡಿದ್ರೆ ಒಂದು ಐದು ಜನ ಏನು ಮಾಡಿದ್ರೆ ಲಾಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಬಿಡಿ ಬಟ್ ಆದರೆ ಯಾರು ಲಾಭ ಮಾಡ್ತಾರಲ್ಲ ಅವರಿಂದ ನಿಮ್ಗೆ ದೊಡ್ಡ ಲಾಭ ಆಗುತ್ತೆ ಸೊ ಹಾಗಾಗಿ ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ ಮಾರ್ವಾಡಿ ಕಮ್ಯುನಿಟಿಯವರು ಏನು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಾರೆ ಅದನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕೂಡ ಶ್ರೀಮಂತರಾಗೋಕ್ಕೆಲ್ಲ ಸಾಧ್ಯ ಆಗುತ್ತೆ ನಾವು ಇನ್ಫ್ಯಾಕ್ಟ್ ಈ ಮಾರ್ವಾಡಿ ಕಮ್ಯುನಿಟಿಯ ಒಂದು ಲರ್ನಿಂಗ್ಸನ್ನು ಅವರ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿಬಿಟ್ಟು ನಮ್ಮ ವರ್ಕ್ ಬುಕ್ಕಲ್ಲಿ ಕೂಡ ನಾನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ನ ವರ್ಕ್ ಬುಕ್ ತೋರಿಸ್ತಾ ಇದ್ದೆ ಈ ವರ್ಕ್ ಬುಕ್ಕಲ್ಲಿ ಡಿಸೈನ್ ಮಾಡಿರುವ ಒಂದೊಂದು ಪಾಠಗಳು ಕೂಡ ನಿಮಗೆ ಈ ಮ ಪ್ರಾಕ್ಟಿಕಲ್ ಆಗಿ ಅಂದರೆ ನೀವು ಮಾರವಾಡಿ ಕಮ್ಯುನಿಟಿ ಅವ್ರು ಹೇಗೆ ಫಾಲೋ ಮಾಡ್ತಾರಲ್ಲ ಆ ಥರ ನೀವು ಕೂಡ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪನ್ನ ಅಟೆಂಡ್ ಮಾಡಿದಾಗ ಈ ವರ್ಕ್ ಬುಕ್ ಮೂಲಕ ನಿಮ್ಮ ದೈನಂದಿನ ಜೀವನವನ್ನು ಹೇಗೆ ನಡೆಸಬೇಕು ಫಿನಾನ್ಷಿಯಲಿ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ನೀವೇ ಬರ್ಕೊಂಡು ಹೋಗ್ತೀರಿ ಸೊ ಹಾಗಾಗಿ ಒಂದು ವೇಳೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ಗೆ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ ಅಂದರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ಪ್ರತಿಯೊಬ್ಬರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನಾವೆಲ್ಲ ಕಲಿಯೋಣ ಎಲ್ಲರೂ ಶ್ರೀಮಂತರಾಗೋಣ ಒಳ್ಳೇದಾಗಲಿ